ನೀರಾ? ಸುಹಾಸಿನಿ ಅವ್ರು ಬೇಕಾಗಿತ್ತು, ಸ್ವಲ್ಪ ಮಾತಾಡೋದಿದೆ. ಹಾ, ಇಲ್ಲ ನಿಂತಿದ್ದೀರಾ, ಬನ್ನಿ ಒಳಗೆ. ಒಳಗೆ ಬರೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಅವ್ರನ್ನ ಇಲ್ಲಿ ಕರೀತೀರಾ? ಬನ್ನಿ ಒಳಗೆ. ಆಗೋಲ್ಲ ಸುಹಾಸಿನಿ ಅವರೇ, ನಾವು ಸ್ವಲ್ಪ ಮಾತಾಡಬೇಕು. ನಿಮ್ಮನ್ನು ನೀವು ಏನು ಅನ್ಕೊಂಬಿಟ್ಟಿದ್ದೀರಾ? ನಮ್ಮ ಜೀವನಕ್ಕೆ ಬರೋವಂಥ ಸ್ವಾತಂತ್ರ್ಯ ನಿಮ್ಗೆ ಯಾರು ಕೊಟ್ಟರು? ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ, ದಯವಿಟ್ಟು ಒಳಗೆ ಬನ್ನಿ. ನಮ್ಮನ್ನೇ ನಿಮ್ಮ ಥರ ಅನ್ಕೊಂಡಿದ್ದೀರಾ? ಸಂಬಂಧ ಇಲ್ಲದೆ ಅವ್ರ ಮನೆ ಒಳಗಡೆ ಎಲ್ಲ ಬಂದು ದಾಂಧಲೆ ಮಾಡೋಕ್ಕೆ? ನೋಡಿ, ಒಳಗೆ ಕೂತು ಸಮಾಧಾನವಾಗಿ ಮಾತಾಡೋ ಹಾಗಿದ್ರೆ ಮಾತಾಡೋಣ. ಈಗ ಹೊರಗೆ ನಿಂತು ಮಾತಾಡಿದ್ರೆ ನಾನು ಉತ್ತರ ಕೊಡಲ್ಲ. ಯಾಕೆ ಉತ್ತರ ಕೊಡೋಕ್ಕಾಗಲ್ಲ? ಸಂಬಂಧ ಇಲ್ಲದೇ ಇದ್ರೂ ಬಂದು ಬಂದು ತಲೆ ತೋರಿಸ್ತೀರಾ, ನಮ್ಮ ನೆಮ್ಮದಿ ಹಾಳು ಮಾಡ್ತೀರಾ. ಇವಾಗ ಬಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ವಾ? ನೋಡಿ, ಅದೇನಾಗಿದೆ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ದಯವಿಟ್ಟು ಹೊರಗಡೆ ನಿಂತು ಮಾತಾಡಬೇಡಿ. ಇದು ಒಂದು ಸಂಸಾರ, ಎಲ್ಲರಿಗೂ ಒಂದು ಸೋಷಿಯಲ್ ಸ್ಟೇಟಸ್ ಅಂತ ಇರುತ್ತೆ. ನೋಡಿ, ನೀವು ಈ ರೀತಿ ಹೊರಗೆ ನಿಂತು ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಮ್ಮ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಒಳಗೆ ಬನ್ನಿ. ಅಲ್ಲ ಮ್ಯಾಮ್, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ದಯವಿಟ್ಟು ಕೂತ್ಕೊಂಡು ನೆಮ್ಮದಿಯಾಗಿ ಮಾತಾಡಿ. ನೆಮ್ಮದಿ ಅನ್ನೋದು ಎಲ್ಲಿದೆ ಹೇಳಿ? ಅದನ್ನ ನಿಮ್ಮ ಮಗಳು ಕಿತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಗಳ ಕುಮ್ಮಕ್ಕೆ ಬೇರೆ ಫೇಕ್ ನೋಟಿಸ್ ಕೊಟ್ಕೊಂಡು. ನೋಡಿ, ನಮಗೆ ಮಾತಿರೋದು ಸುಹಾಸಿನಿ ಅವ್ರ ಜೊತೆ, ನೀವಿಬ್ರು ಮಧ್ಯ ಮಾತಾಡೋದು ನಮಗೆ ಸರಿ ಬೀಳೋದಿಲ್ಲ. ಇದುವರೆಗೂ ಸಭ್ಯತೆ ಅಂತೇನೋ ಹೇಳ್ತಾ ಇದ್ರಲ್ಲ, ನಿಮ್ಮ ಮಾತಕ್ಕೆ ಬೆಲೆ ಕೊಟ್ಟು ಒಳಗಡೆ ಬಂದು ನಮ್ಮ ಸಭ್ಯತನ ಉಳಿಸ್ಕೊಂಡಿದ್ದೀವಿ. ನಿಮ್ಮಿಂದನೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ರೀ, ನಿಮ್ದೊಳ್ಳೆ ಚೆನ್ನಾಗಿದೆ ರೀ, ನಮ್ಮನೆಗೆ ಬಂದು ನಮ್ಮನ್ನೇ ಮಾತಾಡಬೇಡಿ ಅಂತ ಹೇಳ್ತೀರಾ? ನೀವು ಅಂತಿರೋದು ನನ್ನ ಮಗಳನ್ನ, ತಪ್ಪಿದ್ರೆ ಹೇಳಿ ತಿದ್ದಣ. ಹಾಗಂತ ನಮ್ಮನ್ನೇ ಮಾತಾಡಬೇಡಿ ಅಂತ ಹೇಳಿಬಿಟ್ರೆ? ಅಮ್ಮ ಪ್ಲೀಸ್, ಅವ್ರು ಬಾಯ್ ಬಿಟ್ಟು ಹೇಳ್ತಾ ಇಲ್ವಾ ನನ್ನ ಹತ್ರ ಮಾತಾಡಬೇಕು ಅಂತ? ಇಷ್ಟೊಂದು ಪ್ರೊಟೆಕ್ಟಿವ್ ಆಗೋ ಅವಶ್ಯಕತೆ ಇಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ. ನಿನ್ನ ಹಣೆ ಬರ ಕಣೆ, ನಾನೇನು ಮಾಡೋಕ್ಕಾಗತ್ತೆ? ನಮ್ಮನೆಯವರೇ ನಮಗೆ ಶತ್ರುಗಳಾದರೆ ಯಾರನ್ನೇನು ಅನ್ನೋಕ್ಕಾಗಲ್ಲ. ಮಧ್ಯದಲ್ಲಿ ಇವ್ರು ಬೇರೆ. ನೋಡಿ, ಮನುಷ್ಯರು ಅಂದಮೇಲೆ ತಪ್ಪಾಗುತ್ತೆ, ತಿದ್ಕೊಳ್ಳೋದು ಮುಖ್ಯ. ಇನ್ನೊಬ್ರು ತಪ್ಪನ್ನೇ ಚುಚ್ಚಿ ಚುಚ್ಚಿ ಅನ್ನೋದಲ್ಲ. ನಿಮ್ಮ ನಿಮ್ಮ ನಡುವೆ ಚರ್ಚೆ ಆಗಲಿ ಅಷ್ಟೆ, ಈ ಜಗಳ ಚೂಟುಗಳಿಂದ ಯಾವ ಸಮಸ್ಯೆನೂ ಬಗೆಹರಿಯೋಲ್ಲ. ಕೂತ್ಕೊಳ್ಳಿ. ಈಗೇನಾಯ್ತು? ಏನ್ ಮೇಡಮ್, ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ತೀರಾ? ಮನೆ ಬೀಗ ಹೊಡೆದಿದ್ದೀರಾ? ಇದು ನಮ್ಮ ಅಪ್ಪನ್ನ ನನ್ನ ಮಗಳನ್ನ ಸ್ವತಂತ್ರ ಮಾಡಿದಿರಿ ಅನ್ನೋ ಅರ್ಥ ಕೊಡೋದಿಲ್ಲ, ಅವ್ರನ್ನ ಕತ್ಲಕ್ಕೆ ತಳ್ತಾ ಇದ್ದೀರಿ ಅನ್ನೋ ಅರ್ಥ ಕೊಡುತ್ತೆ. ಇಷ್ಟೊಂದು ಫಿಲಾಸಫಿ ಮಾತಾಡ್ತೀರಲ್ಲ, ನೀವು ಮಾಡ್ತಿರೋ ತಪ್ಪು ಅಂತ ಗೊತ್ತಾಗಲ್ವಾ ನಿಮ್ಗೆ? ಅಲ್ಲ, ನೀವು ಅನ್ಕೊಂಡಿದ್ದೇ ಸರಿ ಅನ್ನೋ ತರ ಮಾತಾಡ್ತಿರಲ್ಲ. ನೀವು ಯಾವತ್ತಿನ ನೋಡ್ತಾ ಇದ್ದೀರಾ ನಮ್ಮನ್ನ? ನಮ್ಮನೆಗೆ ಎಷ್ಟು ಸತಿ ಬಂದಿದ್ದೀರಾ ಹೇಳಿ? ಅಷ್ಟರಲ್ಲೇ ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೆಲ್ಲ ಗೊತ್ತಾಗೋತಾ? ನಿಮ್ಮ ಮಾವ ಅವ್ರು ಬಂದು ಹೇಳ್ಕೊಂಡ್ರು ಗೊತ್ತಾಗೋದಿಲ್ವಾ? ಕೆಲವು ಸರ್ತಿ ಆ ಜನರೇಷನ್ ಅವ್ರು ಹೇಳ್ಕೊಳ್ಳೋದು ಅವ್ರ ದೃಷ್ಟಿಯಲ್ಲಿ ಸರಿ ಇರುತ್ತೆ ಮ್ಯಾಮ್, ಆದರೆ ನಮ್ಮ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ತಪ್ಪಿರುತ್ತೆ. ನಿಮ್ಗೆ ಗೊತ್ತಾ ನನ್ನ ಜೀವನದಲ್ಲಿ ಏನೇನು ನಡೆದಿದೆ ಅಂತ? ಸಹನ ಹುಟ್ಟೋವರೆಗೂ ಒಂದು ಒಳ್ಳೆ ಕೆಲಸದಲ್ಲಿದ್ದೆ, ಸಹನ ಹುಟ್ಟಿದ ಕೂಡಲೇ ಕೆಲಸ ಕಳ್ಕೊಂಡೆ. 3 ವರ್ಷ ಒಂದು ಸಣ್ಣ ಕೆಲಸಕ್ಕೋಸ್ಕರ ಎಷ್ಟು ತಾಪತ್ರಯ ಪಟ್ಟಿದ್ದೀನಿ ಗೊತ್ತಾ? ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಉಪವಾಸ ಮಲಗ್ತಾ ಇದ್ವಿ ನಾನು ಇವಳು, ಆದರೆ ಯಾವತ್ತೂ ನಮ್ಮ ಅಪ್ಪ ನಾವು ಉಪವಾಸ ಇರೋದಕ್ಕೆ ಬಿಟ್ಟಿಲ್ಲ. ಅವತ್ ಬಿದ್ದ ಪೆಟ್ಟು ಇನ್ನೂ ಸುಧಾರಿಸ್ಕೊಂಡಿಲ್ಲ ಮೇಡಮ್. ಇದುವರೆಗೂ ಇವ್ರಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿಲ್ಲ, ಅಷ್ಟು ಓದಿ ಕೂಡ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಮೈ ತುಂಬ ಸಾಲ ಬೇರೆ. ಸಹನನ ಕಡೆಗಣಿಸ್ಬೇಕು ಅಂತಲ್ಲ, ಮೈ ತುಂಬ ಸಾಲ ಹೊತ್ಕೊಂಡಿದ್ದೀವಿ. ಸ್ವಾಭಾವಿಕವಾಗಿ ಅವಳಿಗೆ ಕೊರತೆ ಹುಟ್ಕೊಳ್ತು. ಅದು ಕೊಡಿಸು ಇದು ಕೊಡಿಸು ಅಂತ ಅವಳು ಕೇಳಿದಾಗ ಕೊಡಿಸ್ತಾ ಇರಲಿಲ್ಲ. ಇದು ಅವಳ ಮನಸ್ಸಿನಲ್ಲಿ ಸಿಟ್ಟಾಗಿ ನಮ್ಮಿಂದ ದೂರ ಉಳಿಯೋ ಹಾಗೆ ಮಾಡಿಬಿಡ್ತು. ದಿನ ಬೆಳಗ್ಗೆ ಆದರೆ ಸಾಲ್ಗಾರು ಬಂದು ಮನೆ ಮುಂದೆ ನಿಂತ್ಕೊಳ್ತಾರೆ. ಹೇಗೆ ನಿಭಾಯಿಸೋದು, ಹೇಗೆ ತೀರಿಸೋದು, ಏನು ಉತ್ತರ ಕೊಡೋದು ಅಂತ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ. ಇಷ್ಟೆಲ್ಲ ಕಷ್ಟ ಇದ್ರೂ ಅವಳನ್ನ ಬೆಳೆಸ್ತಾ ಇದ್ದೀವಿ, ನಮ್ಮ ಮಾವನು ಚೆನ್ನಾಗಿ ನೋಡ್ಕೋತಾ ಇದ್ದೀವಿ, ಆದರೆ ನಮ್ಮ ಮಾವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಅದಕ್ಕೆ
ಊರು ತುಂಬ ನಾವು ಕೆಟ್ಟವರು ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ಕೊಂಡು ತಿರುಗಾಡ್ತಾರೆ. ಇಷ್ಟು ದಿನ ಆಯಿತು ನಿಮ್ಮನ್ನ ಸಿಟ್ಟಿನಿಂದ ಮಾತಾಡಿಸ್ತಾ ಇದ್ದಿದ್ದು, ನಮ್ಮಿಂದ ದೂರ ಇರಿ ಅಂತ ಇದ್ದಿದ್ದು, ನಮ್ಮ ವಿಷಯ ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲದೆ, ನಮ್ಮ ಮನೆ ವಿಷಯ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ಎಂಥವ್ರಿಗೆ ಆದರೂ ಸಂಕೋಚದ ವಿಷಯ ತಾನೆ. ಹೇಳ್ಕೊಳ್ಳೇಬಾರ್ದು ಅಂತ ಇದ್ವಿ, ಆದರೆ ನಿಮ್ಗೆ ಹೇಳ್ಕೊಂಡ್ರೇ ಅರ್ಥ ಆಗೋದು ಅಂತಂದಾಗ ಹೇಳ್ಕೊಳ್ಳೇಬೇಕಾಗತ್ತಲ್ವಾ? ನಮ್ಮನ್ನು ನಮ್ಮ ಪಾಡಿಗಿರಕ್ಕೆ ಬಿಟ್ಬಿಟ್ರೆ ನಾವೆಷ್ಟೋ ನೆಮ್ಮದಿಯಿಂದ ಇರ್ತೀವಿ. ನೀವು ಬರೋದ್ರಿಂದ ನಮ್ಮ ಮಾವನ ತಲೆಗೆ ಬೇರೆ ಬೇರೆ ವಿಷಯಗಳು ಹೋಗುತ್ತೆ, ಅದರಿಂದ ಅವ್ರು ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾರೆ. ಸಹನ ನಮ್ಮ ಮಗಳೇ, ಗೋಪಾಲಕೃಷ್ಣ ಅವರು ನಮ್ಮ ಮಾವನೇ, ಇಬ್ಬರು ತೀರದ ಹತ್ತಿರದ ಸಂಬಂಧಿಗಳೇ, ಅವರೇ ನಮಗೆ ಶತ್ರು ಅಲ್ವಲ್ಲ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಮೇಡಮ್. ನೀವೇ ಏನೋ ಟ್ರೀಟ್ಮೆಂಟ್ ಕೊಡ್ತೀನಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಹನ ತಲೆನ ಇನ್ನೂ ಹಾಳು ಮಾಡಿಬಿಟ್ರಿ. ನೋಡಿ ಮ್ಯಾಮ್, ಕೈ ಮುಗಿತೀವಿ. ನಮ್ಮ ಜೀವನನ ನಮ್ಮದಾಗಿರೋದಕ್ಕೆ ಬಿಡಿ. ನೀವು ನಮ್ಮ ಜೀವನದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ನಾವೇ ಸರಿ ಮಾಡ್ಕೋಬೇಕು, ಮಾಡ್ಕೋತೀವಿ. ನೀವಿಷ್ಟೆಲ್ಲ ಮಾತಾಡಿದ್ರಿ, ಆದರೆ ನನಗೆ ಒಂದು ಅರ್ಥ ಆಗ್ತಿಲ್ಲ. ನಿಮ್ಮ ಯಾವ ಸ್ಥಿತಿಗಳು ನಿಮ್ಮ ಮಗನಿಗೆ ಯಾಕೆ ಎಫೆಕ್ಟ್ ಮಾಡ್ತಾ ಇಲ್ಲ? ಅವನು ಒಳ್ಳೆ ಸ್ಕೂಲ್ಗೆ ಹೋಗ್ತಿದ್ದಾನೆ, ಚೆನ್ನಾಗಿ ಬೆಳೀತಿದ್ದಾನೆ, ಆದರೆ ಸಹನ ಏನು ತಪ್ಪು ಮಾಡಿದ್ಲು? ನಿಮ್ಮ ಇಷ್ಟ ಕಷ್ಟಗಳ ನಡುವೆ ನಿಮ್ಮ ಮಗ ಚೆನ್ನಾಗಿ ಬೆಳೆಯೋಕೆ ಸಾಧ್ಯ ಇದೆ, ಅದೇ ಸ್ವಲ್ಪ ಕಷ್ಟ ತಗೊಂಡು ನಿಮ್ಮ ಮಗಳನ್ನು ಚೆನ್ನಾಗಿ ಬೆಳೆಸೋಕ್ಕಾಗಲ್ವಾ ನಿಮಗೆ? ಎಲ್ಲಾದರೂ ಹೋಗಬೇಕಾದ್ರೆ ಅಡುಗೆ ಮನೆ ಬೀಗ ಹಾಕ್ಕೊಂಡು ಹೋಗ್ತೀರಾ? ಅವ್ರೇನು ಮಾಡಬೇಕು ತಿನ್ನೋಕೆ? ಬೀಗ ಹಾಕ್ಕೊಂಡು ಹೋಗೋ ಅವಶ್ಯಕತೆ ಏನಿದೆ? ನಮ್ಮಪ್ಪನ ಬಾಯಿ ಏನು ಎಟ್ಕಿಲ್ಲ, ಊರೆಲ್ಲ ನನ್ನ ವಿರುದ್ಧ ಎತ್ಕಟ್ತಿರ್ತಾರೆ. ನಮ್ಮ ರಸ್ತೆಯಲ್ಲಿ ಅಕ್ಕಪಕ್ಕದವ್ರು ಹೇಳೋ ಕಂಪ್ಲೇಂಟ್ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನನಗೆ. ಎಲ್ಲ ಬಂದು ನನಗೆ ಬುದ್ಧಿ ಹೇಳೋರೆ, ಆದರೆ ಇವ್ರೇನು ಮಾಡ್ತಿರ್ತಾನೆ ಅಂತ ಯಾರು ಮುಂದೆನೂ ಹೇಳ್ಕೊಳ್ಳಲ್ಲ. ಅಡುಗೆ ಮನೆಗೆ ಯಾಕೆ ಬೀಗ ಹಾಕ್ತೀವಿ ಅಂತ ನಿಮಗೆ ಗೊತ್ತಾ? ನಮ್ಮ ಮಾವ ಶುಗರ್ ಪೇಷೆಂಟು, ಅದರಲ್ಲೂ ಹಾರ್ಟ್ ಪೇಷೆಂಟ್ ಕೂಡ. ಅಡುಗೆ ಮನೆ ಬಾಗಿಲು ತೆಗೆದಿದ್ರೆ ಸಕ್ಕರೆನ ಹುಡ್ಕೊಂಡು ಹೋಗಿ ಚೆನ್ನಾಗಿ ತಿಂದ್ಬಿಡ್ತಾರೆ, ಆಮೇಲಿಂದ ಶುಗರ್ ಜಾಸ್ತಿ ಆಗುತ್ತೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೂ ನಮ್ಮ ಹತ್ರ ದುಡ್ಡಿರಲ್ಲ, ಗೊತ್ತಾ ನಿಮಗೆ? ಇನ್ನು ಸಹನಾನ ಸ್ಕೂಲ್ಗೆ ಯಾಕೆ ಸೇರಿಸ್ಲಿಲ್ಲ ಅನ್ನೋದು ನಿಮ್ಮ ಇಂಡೈರೆಕ್ಟ್ ಪ್ರಶ್ನೆ. ನನ್ನ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗೂ ಬೆಳೀತಾ ಇದ್ದಾನೆ. ಆದರೆ ಸಹನ ಸ್ಕೂಲಿಗೆ ಸೇರಿಸಿದ ಒಂದೇ ವಾರದಲ್ಲಿ ಚೇಷ್ಟೆ ಮಾಡಿ ಬೇರೆ ಹುಡುಗರು ಹೊಡೆದು ಬಡಿದು ಹೆಡ್ ಮಿಸ್ಕಲ್ಲಿ ಬೈಸ್ಕೊಂಡು ಸ್ಕೂಲ್ನಿಂದ ಹೊರಗೆ ಹಾಕಿಸ್ಕೊಂಡ್ಳು. ಇದು ಅವಮಾನ ಅಲ್ವಾ ನಮಗೆ? ಇಷ್ಟಾಗಿ ಓದು ತಲೆಗೆ ಹತ್ತಲ್ಲ ಅವಳಿಗೆ, ಸೇರಿಸಿ ಏನು ಪ್ರಯೋಜನ ಹೇಳಿ? ಕಾಸು ಹಾಳು ತಲೆನೂ ಬೋಳು ಅಂತಾರಲ್ಲ ಹಾಗೆ, ಅದಕ್ಕೇನೆ ಸಹನಾನ ಸ್ಕೂಲಿಂದ ಬಿಡಿಸಿದ್ದು, ಬೇರೆ ಇನ್ಯಾವ ದುರುದ್ದೇಶದಿಂದನೂ ಅಲ್ಲ. ತುಂಬ ವಿಚಿತ್ರ ಅನಿಸುತ್ತೆ ಮ್ಯಾಮ್ ನಿಮ್ಮ ಮುಂದೆ ನಮ್ಮ ಕತೆ ಹೇಳ್ಕೊಳ್ಳೋದು. ನಿಮ್ಮ ಹತ್ರ ಹೇಳ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಜೀವನ ನಮ್ಮದಾಗಿರೋದಕ್ಕೆ ಬಿಡಿ. ಇನ್ನೊಂದು ಸರ್ತಿ ಬಂದು ಉಸಾಬರಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಹೇಳಿದ್ದೀನಿ. ನೀವುಂಟು ನಿಮ್ಮ ಕೆಲಸಗಳುಂಟು ಅಂತ ಯಾಕೆ ಇರೋದಿಲ್ಲ? ನೀವು ನಮ್ಗೆ ಯಾಕೆ ಸುಮ್ಮನೆ ಹಿಂಸೆ ಮಾಡ್ತೀರಾ? ನಾನು ಮಾಡಿದ್ದಕ್ಕೆ ನಾನು ಬೇಕಾದಷ್ಟು ಸಮರ್ಥನೆಗಳು ಕೊಡಬಲ್ಲೆ. ಇದೇ ಥರ ನೀವು ಹೇಳ್ತಿರೋದೆಲ್ಲ ಬರೀ ಸಮರ್ಥನೆಗಳು ಅಂತ ನನಗನ್ಸೋದು. ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ನೀವಿದನ್ನ ನಂಬಿ ಅಂತಲೂ ನಾವು ಕೇಳ್ಕೊತಾ ಇಲ್ಲ. ಏನೋ ಅರ್ಥ ಮಾಡ್ಕೋತೀರಾ ಅಂತ ಹೇಳ್ಕೊಂಡ್ವಿ, ಅರ್ಥ ಆಗೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಇನ್ಮೇಲೆ ನಮ್ಮ ಮನೆಗೆ ಬರಬೇಡಿ ಅಷ್ಟೇ. ಯಾಕೆ ಹಾಗೆ ಬಾಯ್ ಬಿಡ್ತಿದ್ಯಾ? ಒಳ್ಳೆ ಜಾಯಿಂಟ್ ಕಣೆ, ಅಷ್ಟೊಂದು ಹಳೆದಾ? ಅಯ್ಯೋ ನೀನ ನೋಡಿ ಹಾಗೆ ಮಾತಾಡ್ತೀಯ. ನಾನು ನಿಮ್ಮಮ್ಮನ್ನ ಬೇಗ ಮದುವೆ ಆಗಿರಬಹುದು, ಹಾಗಂತ ನಮ್ಮಿಬ್ರು ವಯಸ್ಸಾಗೋಗಿದೆಯಾ? ಇಲ್ಲ ತಾನೇ, ಹಾಗೆ ನಾವು ಹೋಗ್ತಿರೋ ಜಾಯಿಂಟು ಹಳೇದಲ್ಲ. ಅದೆಲ್ಲ ಗೊತ್ತಿಲ್ಲ ಅಮ್ಮ, ನೀವು ಹೋದಾಗ ಯಾವ ಹೋಟ್ಲಿಗೆ ಬೇಕಾದ್ರೂ ಹೋಗಿ, ನಾನು ಬರ್ತಿದ್ದೀನಲ್ಲ, ನಾ ಯಾವ ಹೋಟ್ಲಿಗೆ ಹೇಳ್ತೀನೋ ಅದೇ ಹೋಟ್ಲಿಗೆ ಹೋಗ್ಬೇಕು. ಆಯ್ತಮ್ಮ, ಆದ್ರೆ ನಿಮ್ಮಮ್ಮ ಬರ್ಬೇಕಲ್ಲ, ನೋಡು ಇನ್ನು ಡೆಕೋರೇಷನ್ನೇ ಮುಗ್ದಿಲ್ಲ. ಯಾರು ಬೇಕಾಗಿತ್ತು ತಮಗೆ? ಪ್ರಜ್ವಲ್ ಅವ್ರು ಬೇಕಂತೆ. ಓಹೋ, ಏನ್ ತಮ್ಮ ಹೆಸರು? ಚಿತ್ರಾಂಗದೆ. ಏಯ್, ನಿಮ್ಮಪ್ಪ ಹೇಳಿದ್ರೆ ಸುಮ್ಮನೆ ಇರ್ತೀನಿ, ನೀನ್ ಕರೆದ್ರೆ ಸುಮ್ಮನಿರೋಲ್ಲ ನೋಡು. ಸಾಕು, ನೀವಿಬ್ರು ಚೇಷ್ಟೆ ಮಾಡಿದ್ದು ಅಲ್ವೇ ಚಿತ್ರೆ,
ಸೀರೆ ಉಟ್ಕೊಂಡ್ರೆ ಇಷ್ಟು ಲಕ್ಷಣವಾಗಿ ಕಾಣ್ತಾ ಇದೆಯಾ? ದಿಟ್ಟ ಬಿಟ್ಟಿದ್ಯಲ್ಲ. ದಿನ ಉಡೋದಕ್ಕೆ ಬೋರು. ಇವತ್ತು ಅಪರೂಪಕ್ಕೆ ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗ್ತಿದೀವಲ್ಲ, ಅದಕ್ಕೆ ಉಟ್ಕೊಂಡೆ ಅಷ್ಟೆ. ಓಹೋ, ಹಾಗೆ. ಯಾಕೆ ಹೇಳು, ದಿನ ಹೀಗೆ ಒಂದು ಗಂಟೆ ಸೀರೆ ಸುತ್ಕೋತಾ ಕೂತಿದ್ರೆ ಆಫೀಸಿಗೆ ಹೋಗೋಕ್ಕಾಗಲ್ಲ ಅಷ್ಟೆ. ಈಗಲೇ ನೋಡು ಎಷ್ಟೊತ್ತು ಕಾಯಿಸಿದ್ದೀನಿ ಅಂತ. ಸದ್ಯ ಇವತ್ತೇ ಬಂದಿಯಲ್ಲ, ಅಷ್ಟೇ ಸಂತೋಷ, ಹೊರಡ್ಬೋದಲ್ವಾ? ಏನೋ ನಿಮ್ಗೆ ಇಷ್ಟ ಖುಷಿ ಆಗುತ್ತೆ ಅಂತ ಕಷ್ಟಪಟ್ಟು ಸೀರೆ ಉಟ್ಕೊಂಡ್ರೆ ಒಂದು ಕಾಂಪ್ಲಿಮೆಂಟ್ ಇದೆಯಾ ನೋಡಿ ನಿಮ್ಮ ಕಡೆಯಿಂದ. ಇಷ್ಟೊತ್ತು ಕೊಟ್ಟಿದ್ದೇನೆ ಕಾಂಪ್ಲಿಮೆಂಟೇ ಕಣೆ. ಬರೀ ನೋಡ್ತಾ ಇದ್ರು ಕಾಂಪ್ಲಿಮೆಂಟೇ ಆಗುತ್ತೆ. ಅದು ಹೇಗೆ ಬರೀ ನೋಡೋದೇ ಕಾಂಪ್ಲಿಮೆಂಟ್ ಆಗೋದು? ಬೇರೆ ಎಲ್ಲೂ ನೋಡಿದೆ, ನಿನ್ನೇ ನೋಡ್ತಾ ಇದ್ದು ತುಂಬ ದಿನ ಆಗಿತ್ತು. ಇವತ್ತು ನೀವು ಬಂದ ತಕ್ಷಣ ನಿನ್ನ ಕಡೆನೇ ನೋಡ್ತಾ ಇದ್ದೆ, ಇದು ಒಂದು ಕಾಂಪ್ಲಿಮೆಂಟ್ ಅಲ್ವಾ? ಹಲೋ ಸರ್, ಬಾಯ್ ಬಿಟ್ಟು ಹೇಳಬೇಕಾಗತ್ತೆ. ಈಗ ಹೇಳಿದ್ನಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಹೊರಡೋ ಹೊತ್ತಾಯ್ತು, ಹೊರಡೋಣವಾ? ಓಹೋ, ಇಷ್ಟೊತ್ತು ತಮಗಾಗೆ ಕಾಯ್ತಾ ಇದ್ವಿ ಮೇಡಮ್, ಈಗ ಹೊರಡೋದೆ. ನಿರೀಕ್ಷಾ ಬಾಬುಟ. ಓ, ಇದು ಬೇರೆ. ಒಂದು ನಿಮಿಷ. ಔಟಿಂಗ್ ಹೋದಂಗೆ. ಹ್ಮ್, ನನಗೂ ಹಾಗೆ ಅನಿಸ್ತಿದೆ. ಆಫೀಸಿಂದ ಫೋನ್ ಇರಬೇಕು. ನಿಮ್ಮ ಅಪ್ಪನ ಮುಖ ನೋಡು ಹೇಗಾಗಿದೆ ಅಂತ. ಇವತ್ತೇ ಇಷ್ಟೊಂದು ಮಾತಾಡ್ಬೇಕಾ? ಹೋಗ್ದಾಗ್ದೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಒಂದು ನಿಮಿಷ ಇರು ಪುಟ್ಟ, ಏನೋ ಅರ್ಜೆಂಟ್ ಕೆಲಸ ಅನ್ಸುತ್ತೆ, ಮಾತಾಡ್ತಿದ್ದಾರೆ. ಹೋಗ್ತೀವಿ, ಇನ್ನೂ ಟೈಮ್ ಇದೆಯಲ್ಲ. ಫೋನು ತುಂಬಾ ಇಂಪಾರ್ಟೆಂಟ್ ವರ್ಕ್ ಇದೆಯಾ ಪ್ರಜ್ವಲ್? ನೀವೆಲ್ಲಿದ್ದೀರೋ ನಂಗೆ ಗೊತ್ತಿಲ್ಲ. ಈಗಲೇ ಆಫೀಸಿಗೆ ಬನ್ನಿ ಅಂದ್ರ ನಿಮ್ಮ ಬಾಸು. ಸಾರಿ ಚಿತ್ರ, ಸಾರಿ ನಿರೀಕ್ಷಾ, ನನ್ಗೆ ಇವತ್ತು ಆಫೀಸಿಗೆ ಹೋಗ್ಲೇಬೇಕು, ತುಂಬಾ ಇಂಪಾರ್ಟೆಂಟ್ ವರ್ಕು. ಇವತ್ತಿನ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ನಾಳೆ ಇಟ್ಕೊಳ್ಳೋಣ ಅಂತೀರಾ ಅಲ್ವಾ? ಹೇಳಿ, ಪರವಾಗಿಲ್ಲ. ಆಕ್ಚುಲಿ ತುಂಬಾ ಅರ್ಜೆಂಟ್ ಕೆಲಸ ಅಂತ, ನಾನೇ ಇರ್ಬೇಕಂತೆ, ಹೋಗ್ಲೇಬೇಕು. ಅದಕ್ಕೆ ಅಷ್ಟೊಂದು ಕುಗ್ಗು ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿರೀಕ್ಷೆ ಆಗ್ಲೇ ಪ್ರಿಪೇರ್ ಆಗ್ಬಿಟ್ಟಿದ್ವಿ, ನಿಮ್ಗೆ ಆಫೀಸಿಂದ ಫೋನ್ ಬಂತು ಅಂತ ಗೊತ್ತಾಗಿದ ತಕ್ಷಣ. ಥ್ಯಾಂಕ್ ಯು ವೆರಿ ಮಚ್. ನಾನು ನಾಳೆ ಖಂಡಿತ ಕರ್ಕೊಂಡು ಹೋಗ್ತೀನಿ, ಇವತ್ತಿನ ಥರ ಮಿಸ್ ಮಾಡಲ್ಲ. ಆಫೀಸಲ್ಲಿ ಇವತ್ತೇ ಹೇಳಿ ಬಂದ್ಬಿಡ್ತೀನಿ. ಓಕೆ, ಡೋಂಟ್ ವರಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ನನಗೂ ಅರ್ಥ ಆಗುತ್ತೆ ಪ್ರಜ್ವಲ್, ಆಫೀಸು ನಮ್ದಲ್ಲ, ನಾವು ಬೇರೆಯವರಿಗೋಸ್ಕರ ದುಡಿತಾ ಇದ್ದೀವಿ. ಅವ್ರು ಎಷ್ಟೊತ್ತಿಗೆ ಇರಬೇಕು ಅಂತ ಹೇಳ್ತಾರೋ ಅಷ್ಟೊತ್ತಿಗೆ ನಾವಲ್ಲಿ ಇರಬೇಕಾಗತ್ತೆ. ನನಗೂ ಎಲ್ಲ ಗೊತ್ತು, ಇಂಥ ಸ್ಥಿತಿಗಳು ನನಗೂ ಒಂದೊಂದು ಸರ್ತಿ ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದೆ ವ್ಯಂಗ್ಯ ಬೇಡ ಅಂತ ಹೇಳಿದ್ದು, ನಿನಗೆ ಅರ್ಥ ಆಗಿದೆ ಅಂತ ನಾನು ಖುಷಿ ಪಟ್ಟಿದ್ದೆ. ಇಂಥ ಟೈಮಲ್ಲೂ ವ್ಯಂಗ್ಯ ಮಾತಾಡ್ಬೇಕಾ? ನೀವು ನನ್ನ ಜೊತೆಗೆ ವ್ಯಂಗ್ಯ ಮಾತಾಡಿದಾಗ ನನಗೆ ಹೇಗೆ ಅನಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗೋದು ಬಿಡ್ವಾ? ನಾನು ಇಷ್ಟೊಂದೆಲ್ಲ ಟಾಂಟ್ ಮಾಡಿ ಮಾತಾಡಲ್ಲ, ಏನನ್ಸತ್ತೋ ಅದನ್ನು ನೇರವಾಗಿ ಹೇಳ್ಬಿಡ್ತೀನಿ. ಹೌದು ಹೌದು, ನೀವು ಮಾತಾಡುವಾಗ ರೆಕಾರ್ಡ್ ಮಾಡಿ ಕೇಳಿಸ್ತೀನಿ, ಎಷ್ಟು ಟಾಂಟ್ ಮಾಡ್ತೀರಾ, ಎಷ್ಟು ಚುಚ್ಚೋ ಹಾಗೆ ಮಾತಾಡ್ತೀರಾ ಅಂತ ನಿಮಗೆ ಗೊತ್ತಾಗತ್ತೆ. ಪ್ಲೀಸ್ ಚಿತ್ರ, ಆಫೀಸಿಂದ ಫೋನ್ ಬಂದಿದೆ, ನಾನು ಆ ಟೆನ್ಷನಲ್ಲಿ ಇದ್ದೀನಿ, ನೀನು ಇಷ್ಟೆಲ್ಲ ಮಾತಾಡ್ಬೇಕಾ? ಓಕೆ ಓಕೆ, ಇವಾಗ ನೀವು ಹೊರಡಿ, ಆದರೆ ನಾಳೆ ಮಾತ್ರ ಹೋಗಲೇಬೇಕು. ಥ್ಯಾಂಕ್ಸ್ ಪುಟ್ಟ, ಥ್ಯಾಂಕ್ಸ್ ಚಿತ್ರ, ತುಂಬ ಡಿಸಪಾಯಿಂಟ್ ಮಾಡಿಬಿಟ್ಟೆ. ನನಗೂ ಅರ್ಥ ಆಗುತ್ತೆ ಪ್ರಜ್ವಲ್. ಈಗ ಯಾರನ್ನ ನೆಚ್ಕೊಳ್ಳೋದು ಅನ್ನೋದೇ ಸಮಸ್ಯೆ. ಗೋಪಾಲ್ ಕೃಷ್ಣ ಅವ್ರನ್ನೋ ಅಥವಾ ಅವ್ರ ಮಗ ಸೊಸೆನೋ? ಆ ಮಗನ್ ನಂಬೇಡಿ ಸಾರ್, ನಸ್ಗುನ್ನಿಕಾಯ್ ಅವನು, ಅವನ್ ನಂಬ್ಕೊಂಡು ನೀವು. ರಂಗಯ್ಯನವ್ರೆ, ಕೂಲ್ ಕೂಲ್ ಆಗಿರಿ. ನಾವು ಗೋಪಾಲ್ ಕೃಷ್ಣ ಅವ್ರ ಮಗ ಸೊಸೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಯಾರೇ ಆದ್ರೂ ಇನ್ನೊಬ್ಬರ ಹತ್ರ ಬಂದು ತಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಲ್ಲ, ಸ್ವಾಭಿಮಾನದ ಪ್ರಶ್ನೆ ಅಲ್ವಾ?
ಗೋಪಾಲಕೃಷ್ಣ ಅವ್ರ ಮಗ ಸೊಸೆ ಬಂದು ಹೇಳ್ಕೊಂಡಿದ್ದಾರೆ ಅಂದರೆ ಅವರು ಆ ಪರಿಸ್ಥಿತಿಯಲ್ಲಿ ಇದ್ದಾರೆ, ಅದಕ್ಕೆ ಅವ್ರು ಹೇಳ್ಕೊಂಡಿದ್ದಾರೆ. ನನಗೆ ಹಾಗೆ ಅನ್ನಿಸ್ತಿಲ್ಲ. ಓ ಸರ್, ಅವ್ರ ಮಗ ನೀಚ ಅಲ್ಲ ಗೋಪಾಲಕೃಷ್ಣ ಅರಳೋದನ್ನು ನಾನು ನೋಡ್ತಲ್ವ ದಿನ, ನೀವೇನು ಸರ್ ಅವನನ್ನು ನಂಬಿಕೊಂಡು? ರಂಗಯ್ಯನವರೇ, ನಾನು ನಂಬಿಕೆ ಮಾತಾಡ್ತಿಲ್ಲ, ಈಗ ನೀವೇ ಸ್ವಲ್ಪ ಯೋಚನೆ ಮಾಡಿ. ಇಷ್ಟು ದಿನ ಗೋಪಾಲಕೃಷ್ಣ ಅವ್ರ ಮಗ ಸೊಸೆ ಹೇಗೆ ಬಿಹೇವ್ ಮಾಡ್ತಾಯಿದ್ರು? ಕಿರ್ಚಾಡ್ತಿದ್ರು, ಕೂಗಾಡ್ತಿದ್ರು, ಬೈತಿದ್ರು. ಸುಹಾಸಿನಿ ಅವರಾಗಲಿ ನಾವಾಗಲಿ ಹೋದರೆ ಹತ್ತಿರನೇ ಸೇರಿಸ್ತಾ ಇರಲಿಲ್ಲ. ಅಂಥವರು ತಾವಾಗೇ ಸುಹಾಸಿನಿ ಅವ್ರ ಹತ್ರ ಬಂದು ತುಂಬ ಎಮೋಷ್ನಲ್ ಆಗಿ ಮಾತಾಡಿ ಹೋಗಿದ್ದಾರೆ ಅಂದರೆ ಸಿಡಿಕಿ ಕೂಗಾಡಿ ಏನೂ ಪ್ರಯೋಜನ ಆಗಲಿಲ್ಲ, ಅದಕ್ಕೆ ಈ ದಾರಿ ಆರಿಸ್ಕೊಂಡಿದ್ದಾರೆ. ಹೌದು ಸರ್, ಅವ್ರ ಮಗ ನಸ್ಕುನ್ನಿಕಾಯಿ ಒಳೊಳಗೆ ಎಲ್ಲ ಮಾಡ್ತಾ ಇರ್ತಾನೆ, ಹಾಗೂ ಕೆಲಸ ಆಗಲಿಲ್ವಾ, ಇನ್ನೊಂದು ದಾರಿ ಹುಡುಕೊಂಡು ಮಾಡ್ತಾನೆ. ಗಂಡ ಹೆಂಡತಿ ಇಬ್ರು ಬಹಳ ಚಾಲಕಗಳು. ಈಗ ಗೋಪಾಲಕೃಷ್ಣನೇ ಸುಳ್ಳು ಅನ್ಸ್ಬಿಟ್ರೆ ನೀವು ಅವ್ರನ್ನ ಸಪೋರ್ಟ್ ಮಾಡೋದು ಬಿಟ್ಬಿಡ್ತೀರಲ್ವಾ? ಏನೇನೋ ಮಾತಾಡ್ಬೇಡಿ ಗಂಗಯ್ಯನವ್ರೆ. ಸಾತ್ವಿಕ ಸುಹಾಸಿನಿ ಹೋಗಿ ಕೇಳ್ಕೊಂಡಾಗ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಮಗುನ ಟ್ರೀಟ್ಮೆಂಟ್ ಕಳ್ಸಕ್ ಒಪ್ಕೊಂಡ್ರು. ಆ ಕೆಲಸನೂ ಅವ್ರು ಮಾಡಿದ್ದು ಸಿಡುಕೊಂಡೆ ಕೋಪಿಸ್ಕೊಂಡೆ. ಇಷ್ಟ ಇಲ್ಲದಿದ್ರು ಮಗುನ ಟ್ರೀಟ್ಮೆಂಟ್ ಕಳ್ಸಕ್ ಒಪ್ಕೊಂಡವರು ಈ ವಿಷಯದಲ್ಲಿ ಸುಳ್ಳು ಹೇಳ್ತಾರೆ ಅಂದ್ರೆ ನಂಬಕ್ಕಾಗ್ತಿಲ್ಲ. ಸಾತ್ವಿಕ್ ಹೇಳ್ತಾರೋದು ಸರಿಯಾಗಿದೆ ಸುಹ, ಅವರನ್ನ ನಂಬಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿವಸ ಅವ್ರು ನಡ್ಕೊಳ್ತಿದ್ದ ರೀತಿನೇ ಬೇರೆ, ಇವತ್ತು ಇದ್ದಕ್ಕಿದ್ದ ಹಾಗೆ ಮನಸ್ಥಿತಿಗಳು ಬದಲಾಗ್ಬಿಡತ್ತಾ? ಇಷ್ಟು ದಿವಸ ತಮ್ಮ ಯಾವ ಕಷ್ಟಗಳನ್ನು ನಮ್ಮ ಹತ್ರ ಹಂಚ್ಕೊಳ್ದೆ ಇದ್ದವರು ಇವತ್ತು ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ನಮ್ಮ ಕಷ್ಟಗಳನ್ನ ಹೊರನವ್ರ ಹತ್ರ ಹೇಳ್ಕೊಳ್ತೀವಿ ಅಂದ್ರೆ ಅರ್ಥ ಏನು? ನಂಬಿಸ್ಬೇಕು ಅಷ್ಟೇ.